ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಇದು ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮದು ಹಿಂದೂ ಮತದ್ದು ದೇವರದು ಲಾರ್ಡ್ ಕೃಷ್ಣ ನೆಂದು ಅವರದು ಹುಟ್ಟಿದ. ಅದಕ್ಕೆ ಸ್ಕೂಲ್ನಲ್ಲಿ ಎಲ್ಲರ ಹತ್ರ ಕೃಷ್ಣ ವಸ್ತ್ರ ಹಾಕೊಂಡು ಬರೋಕ್ಕಾಗುತ್ತೆ ಅಂತ ಜಸ್ಟ್ ಕ್ಯಾಶುವಲ್ ಆಗಿ ಹೇಳಿದ ತಕ್ಷಣ ಇವತ್ತು ಬೆಳಗ್ಗೆ ಪೂರ್ತಿ ಸ್ಕೂಲ್ 300 ಜನನು ಕೃಷ್ಣ ಹಾಕೊಂಡು ಹುಡುಗಿಯರು ಎಲ್ಲ ರಾಧಾ ಸತ್ಯಭಾಮ ರುಕ್ಮಿಣಿ ಡ್ರೆಸ್ ಹಾಕೊಂಡು ಬಂದರು. ತುಂಬ ಕಲರ್ಫುಲ್ ಚೆನ್ನಾಗಿದ್ದಿದ್ದು ನೋಡಿದ ಕಬೀರ್ದು ನುಡಿಮುತ್ತು. ಇದು ಎರಡನೇ ಸತಿ ನಾನು ಮಾತಾಡ್ತಾರೆ ಕಬೀರ್ದು ನುಡಿಮುತ್ತು ಬಗ್ಗೆ. ಕನ್ನಡಿಯು ನಿಮಗೆ ದುಃಖವನ್ನು ಉಂಟು ಮಾಡಿದರೆ ಅದು ನಿಮಗೆ ತಿಳಿದಿಲ್ಲ ಎಂದು ನೀವು ತಿಳಿದಿರಬೇಕು. ನಿಮಗೆ ಯಾವಾಗ ದುಃಖ ನೀವು ಯಾವುದೋ ರೀತಿಯಲ್ಲಿ ನೋಡುತ್ತೆ ಆ ಅದೇ ಪ್ರಕಾರ ನಿಮಗೆ ವಾಪಸ್ ಸಿಗುತ್ತೆ. ಒಂದು ನಿಮಿಷ ನೋಡ್ಕೊಳ್ಳಿ. ನಾನು ಜಪಾನ್ನಲ್ಲಿ ತುಂಬಾ ಸಂಸ್ಥೆಗಳಿಗೆ ಹೋಗಿ ಬಂದಿದ್ದು, ಕರಾಟೆ ಸಂಸ್ಥೆ ಆಗಲಿ, ಜೂಡೋ ಆಗಲಿ, ಅಕ್ಯುರೋ ಆಗಲಿ, ಕೆಂಡೋ ಆಗಲಿ, ಆಮೇಲೆ ಫ್ಲವರ್ ಅರಮಿ, ಖೇಬಾನ, ಟೀ ಸೆರೆಮನಿ, ಓಚಾ, ನಿಯೋಂಗೋ, ಜಾಪನೀಸ್, ಪ್ರತಿಯೊಂದು ಜಾಗದಲ್ಲಿ ನಾನು ಝೆನ್ ಫ್ಲವರ್ ಆಶ್ರಮಗಳು ಪ್ರತಿಯೊಂದು ಜಾಗ ಹೋಗುವಾಗ ಅಲ್ಲಿ ಎಲ್ಲ ಕಡೆ ಒಂದು ದೇವರದ ದೊಡ್ಡ ಒಂದು ಪ್ರತಿಮೆ ಇರುತ್ತೆ. ಎಲ್ಲರ ಪ್ರತಿಮೆ ಮುಂಚೆ ಹೋಗಿ ಹಿಂಗೆ ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ 3 ಸತಿ ದಮ್ 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 ಚಪ್ಪಾಳು ಹೊಡ್ಕೊಂಡು ಹೋಗ್ತಾರೆ. ಏನಪ್ಪ ಆ ಪ್ರತಿಮೆ, ಯಾರಪ್ಪ ಪ್ರತಿಮೆ? ನಾನು ಹೋಗಿ ನೋಡಿದ್ದೆ ಚಿರು ನನಗೆ ಶಾಕ್ ಆಗ್ಬಿಟ್ಟು. ಆ ಪ್ರತಿಮೆ ಏನು ಗೊತ್ತ, ದೊಡ್ಡ ಕನ್ನಡಿ. ಎಲ್ಲರ ಕನ್ನಡಿ ನೋಡುವಾಗ ಅವ್ರು ಗೊತ್ತು, ನೀನೇ ಹೋಗಿ ನಿನ್ನ ಕರೆಕ್ಷನ್ ಮಾಡಿ, ಸುಮ್ಮನೆ ದೇವ್ರನ್ನ ತೊಂದರೆ ಕೊಡಬೇಡಿ. ನಿನ್ನ ಕರೆಕ್ಷನ್ ಮಾಡಿದ್ರೆ ದೇವರೇ ಹಿಂದೆ ಬರುತ್ತೆ, ದೇವರೇ ನಿನ್ನ ಹೃದಯ ಒಳಗಡೆ ಇರುತ್ತೆ, ನೀನೇ ದೇವರು, ಹೋಗಿ ಕೆಲಸ ಮಾಡಪ್ಪ. ಅವ್ರು ಹೋಗಿ 1000 ಜನದ ಶಕ್ತಿಯಲ್ಲಿ ಕೆಲಸ ಮಾಡಿದ್ದು ನೋಡಿ. ಜಪಾನ್ ರಾಷ್ಟ್ರ ಈಗ ವರ್ಲ್ಡ್ ಬಿಗ್ಗೆಸ್ಟ್ ಎಕನಾಮಿಕ್ ಮೈಟ್ ಇನ್ ದ ವರ್ಲ್ಡ್, ಚಿಕ್ಕ ರಾಷ್ಟ್ರ ಕರ್ನಾಟಕ ಸ್ಟೇಟ್ ಸ್ಪೇಸ್ ಗುಡಿ ಇಲ್ಲ, ಕರ್ನಾಟಕ ರಾಜ್ಯದ ಅಷ್ಟು ಜಾಗ ಕೂಡಿ ಅವ್ರು ಇಲ್ಲ. ಅವರು ವರ್ಲ್ಡ್ ಫೇಮಸ್ ಎಕನಾಮಿಕ್ ಮೈಂಡ್, ಪ್ರತಿಯೊಂದು ದಿನ ಕೈ ಸಾಯ್ ಪ್ರತಿ ಎಲ್ಲರ ಪ್ರಾಕ್ಟೀಸ್, ಪ್ರತಿಯೊಂದು ದಿನ ಒಂದು ಇಂಪ್ರೂವ್ಮೆಂಟ್ ಅವ್ರು ತೋರಿಸ್ಲೇಬೇಕು, ತೋರಿಸ್ಬಿಟ್ಟು ನೋಡಿ. ಆ 1000 ಜನದ ಶಕ್ತಿನಲ್ಲಿ ನೀವು ಕೆಲಸ ಮಾಡಿ ಅದು ಬೀರು ನಿಮ್ದು ಶರೀರದಲ್ಲಿ ಕತ 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 ಆಚೆ ಬೀರುವಾಗ ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋಕ್ಕಾಗ? ನಮ್ದು ಶರೀರನೇ ನಮ್ಗೆ ಪರಿಶುದ್ಧ ನಿದ್ರೆ ಕೊಡುತ್ತೆ. ನಿದ್ರೆ ಯಾವಾಗ ಕಮ್ಮಿ ಆಗುತ್ತೆ ಆವಾಗ ಜ್ವರ ಸ್ಟಾರ್ಟ್. ಬಾಡಿ ಯಾವಾಗ ನೋವು ಬಂದಿಲ್ಲ, ನೋ ಪೇನ್ ನೋ ಗೇನ್ ಹೇಳ್ತಾರೆ, ನೋವು ಯಾವಾಗ ಬಂದಿಲ್ಲ ಆವಾಗ ನಮ್ಗೆ ಸೌಕರ್ಯನೂ ಬರಲ್ಲ, ದೇವರನ್ನೂ ಬರಲ್ಲ. ಇಂಡಿಯನ್ನಲ್ಲಿ ಬಿಹಾರ ನೆನಪಿಟ್ಟು ಒಂದು ದೊಡ್ಡ ರಾಜ್ಯ ಇದೆ, ಈಗೇನಿದೆ ಆ ರಾಜ್ಯದ ಮುನ್ ಮುಖ್ಯಮಂತ್ರಿಗಳು ಲಲ್ಲೂ ಪ್ರಸಾದ್ ಯಾದವ್, ಮೆಜಾರಿಟಿ ಜನ ಅವ್ರ ಬಗ್ಗೆ ಜೋಕ್ ಹೊಡಿತಾರೆ, ಅವರು ಒಂದು ಲಾಫಿಂಗ್ ಮಾಸ್ಟರ್ ಥರ. ಬಟ್ ಅವರು ಒನ್ಸ್ ಇನ್ ಅ ವೈಲ್ ಅವ್ರ ಬಾಯಿ ಓಪನ್ ಮಾಡಿದ್ರು. ಆವಾಗ ಅವರು ರೈಲ್ವೆ ಮಿನಿಸ್ಟರ್ ಆಗುವಾಗ 60,000 crore ರನ್ನಿಂಗ್ ಲಾಸ್ ಇರುವಾಗ ಇಂಡಿಯಾ ಗೌರ್ಮೆಂಟ್ ಅದು ಪ್ರೈವೇಟ್ ಕಂಪನಿಗಳಿಗೆ ಸೇಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಲಾಲೂ ಪ್ರಸಾದ್ ಯಾದವ್ ಅದು ರೈಲ್ವೇಸ್ ಹೋಗುವಾಗ ಅವ್ರು ಹಿಂಗೆ ನೋಡ್ಬಿಟ್ಟು ಗೊತ್ತಾಗಿದ್ದು. ಬೇಸಿಗೆ ಕಾಲದಲ್ಲಿ ದಕ್ಷಿಣ ಇಂಡಿಯನ್ನಲ್ಲಿ ಸೌತ್ ಇಂಡಿಯನ್ನಲ್ಲಿ ಗಾಡಿಗಳು ಡಮ ಡಮ ಓಡ್ತಾರೆ, ಯಾರು ಪ್ರೈವೇಟ್ ಬಸ್ಗಳು. ಅವ್ರೇನು ಮಾಡಿ ಟ್ರೈನ್ಸ್ನಲ್ಲಿ ಸ್ಪೆಷಲ್ ಟ್ರೈನ್ಸ್ ರನ್ ಮಾಡಿದ್ದು, ಕೋಚಸ್ ಅಟ್ಯಾಚ್ ಮಾಡಿದ್ದು, ಪ್ರಾಫಿಟ್ ಬಂದಿದ್ದು. ಆಮೇಲೆ ಜೀಪ್ ತಗೊಂಡು ಗುಡ್ಸ್ ಟ್ರೈನ್ ಜಾಗದಲ್ಲಿ ಹೋಗುವಾಗ ಗುಡ್ಸ್ ಟ್ರೈನಲ್ಲಿ ಯಾವಾಗ ಗಾಡಿ ಅರ್ಧ ಹೋಗ್ತಾರೆ, ಅವ್ರ ಜೀಪ್ ತಗೊಂಡು ನೆಕ್ಸ್ಟ್ ಸ್ಟೇಷನ್ ಹೋಗ ಆ ಗಾಡಿ ತುಂಬಿ ಹೋಗ್ತಾರೆ. ಅವ್ರು ಗೊತ್ತಾಯ್ತು ಯಾರ ಮಧ್ಯದಲ್ಲಿ ದುಡ್ಡು ರೆಡಿ ಮಾಡ್ತಾರೆ, ಯಾಕೆ ಇಂಜಿನಿಯರ್ಸ್ ಅವ್ರು ಇವ್ರನ್ನ ಸಸ್ಪೆನ್ಷನ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಬೇಡಪ್ಪ ಎಲ್ಲ ಸ್ಟೇಷನಲ್ಲಿ ಗುಡ್ಸ್ ಜಾಗ ಫಿಲ್ ಅಪ್ ಮಾಡಿ ಕಳ್ಸಪ್ಪ, ಅದು ಫಿಲ್ ಅಪ್ ಮಾಡಿ ಕಳ್ಸಿ, ಫುಲ್ ಫಿಲ್ ಅಪ್ ಮಾಡಿ ಕಳ್ಸಿದ್ದು ಪ್ರಾಫಿಟ್ ಬಂತು, ಸಿಂಪಲ್ ಕೆಲಸ. ಇಲ್ಲಿ ನಿಮ್ಗೆ ಜ್ಞಾನ ಬಂದಿದ್ದು ಎಲ್ಲಿ ಪ್ರಸೈಡ್ ಯಾವುದೋ ಹೇಳಿದ್ರೆ ನನ್ನ ಮನೆ ಮೇಲೆ ಹೆಚ್ಚ ಬಸ್ಸುಗಳಿದೆ, ಹೆಚ್ಚ ಬಸ್ಸುಗಳಲ್ಲಿ ಒಂದು ತುತ್ತು ಹಾಲು ಅದ್ರದ್ದು ಅಡ ಮೊದಲ ಮೇಲೆ ಬಿಟ್ಟರೆ ಅದು ಹಸುಗಳು ಜ್ವರ ಬರುತ್ತೆ, ಇವ್ರಿಗೂ ನಷ್ಟ ಬರುತ್ತೆ.
ಆಗುತ್ತೆ. ಅದಕ್ಕೆ ನಾನೇನ್ ಮಾಡಿ ಲಾಸ್ಟ್ ಡ್ರಾಪ್ ಹಾಲನ್ನು ತೆಗಿತೀರ, ಅದಕ್ಕೆ ಶಕ್ತಿ ನನಗೆ ಲಾಭ ಯಾವ್ದು ಚೆನ್ನಾಗಿರುತ್ತೆ. ಅದೇ ತರ ಶರೀರ ಮೇಲೆ ಪ್ರತಿಯೊಂದು ದಿನ ನೀವು ಯೋಚನೆ ಮಾಡ್ಬೇಕು. ಪ್ರತಿಯೊಂದು ನಿಮ್ದು ಶರೀರ ಮೇಲೆ ಕಣ್ಣಾಗಿ ಮೂಗಾಗಿ ಬಾಯಿ ಆಗಬೇಕು, ಕೈಗಳಾಗ್ಲಿ ಜಾಯಿಂಟ್ಸ್ಗಳಾಗ್ಲಿ ಅದಕ್ಕೆಲ್ಲ ವ್ಯಾಯಾಮ ದಿನ ಕೊಡಬೇಕು, ಸ್ಟ್ರೆಚಿಂಗ್ ಮಾಡಬೇಕು, ಬೆವರು ಬರಬೇಕು. ಪ್ರತಿಯೊಂದು ದಿನ ಬೆವರು ಬಂದ ಒಳಗಡೆ ಆ ಟ್ಯಾಲೆಂಟ್ ಆ ಹಾಲು ತೆಗಿಬೇಕು. ಲಾಸ್ಟ್ ಡ್ರಾಪ್ ಟ್ಯಾಲೆಂಟ್ ತೆಗೆದ್ರೆ ನಿಮ್ ಶಕ್ತಿ ಮಾಡಿ ನಿಮ್ ಶಕ್ತಿಯಾಗಿ ನೀವು ಬಾಡಿ ಫ್ಲೋ ಮಾಡ್ಕೊಂಡಿರೋದು ಯಾವ್ದು ಜನ ಬರುತ್ತೆ, ಯಾವುದು ಜ್ವರನು ಬರಲ್ಲ. ನೀವು ಫ್ಯಾಮಿಲಿ ಜೊತೆ ಇರುವಾಗ ಅವಾಗ ಗೊತ್ತಾಗುತ್ತೆ. ತಂದೆ ತಾಯಿ ಮುಂದೆ ಇರುವಾಗ ಅವ್ರು ದುಃಖ ಕೊಟ್ಟಿದ್ದು ಹೇಳ್ಬಿಟ್ಟು ಅವ್ರ ಮೇಲೆ ಜಗಳ ಮಾಡುತ್ತೆ. ದುಃಖ ಅವ್ರು ಕೊಟ್ಟಿಲ್ಲ, ಯಾಕಂದ್ರೆ ಅವ್ರು ನಿಂಗೆ ಯಾರು ಅವ್ರಿಗೆ ಹೆಂಗೆ ಗೊತ್ತು, ಅವ್ರು ನಿನ್ನ 100% ಓದಿದ್ದ ನೀನೇ ನಿನ್ ಪಕ್ಕ 100% ಓದಿಲ್ಲ. ಪಿಂಟ್ ಅಷ್ಟಿನ ಕಪ್ಪು ಬಣ್ಣ ವೈಲ್ ಹಾಸ್ಟೆಲ್ನಲ್ಲಿ ಒಂದು ತುತ್ತು ನಂಬರ್ ಟು ಟಾಯ್ಲೆಟ್ ಅಂದ್ರೆ ದಿನಕ್ಕೆ ಆಗತ್ತ ಆ 1% ಕೂಡ ನೀವು ಬಿಡ್ಬೋದು. ನೀನು ಇಂಥ ಶರೀರ ಶಕ್ತಿ ನೀವು ನೋಡಿದ್ರೆ ತಂದೆ ತಾಯಿ ಎಲ್ಲ ತಂದೆ ತಾಯಿ ನಿಮ್ಗೆ ದುಃಖ ಕೊಡುವಾಗ ನೀವು ಕುಟುಂಬ ನಿಮ್ಮ ದುಃಖ ಕೊಡುವಾಗ ಅಭಿವ್ಯಕ್ತ ಕುಟುಂಬ ನಿಮ್ಗೆ ದುಃಖ ಕೊಡುವಾಗ ವಂಶ ದುಃಖ ಕೊಡುವಾಗ ನಿಮ್ಗೆ ಅವ್ರಿಗೂ ದುಃಖ ಕೊಟ್ಟಿಲ್ಲ. ನೀವು ನಿಮ್ಮನೆ ಅರ್ಥ ತಿಳ್ಕೊಂಡಿಲ್ಲ. ಕಬೀರ್ ಏನು ಹೇಳ್ತಾ ಇರೋ ಗೊತ್ತ, ಕನ್ನಡಿಯು ನಿಮಗೆ ದುಃಖವನ್ನು ಉಂಟು ಮಾಡಿದರೆ ಅದು ನಿಮಗೆ ತಿಳಿದಿಲ್ಲ ಎಂದು ನೀವು ತಿಳಿದಿರಬೇಕು. ಅವ್ರಿಗೆ ಗೊತ್ತಿಲ್ಲ. ನೀವು ಯಾರನ್ನು ಕನ್ನಡಿಗೆ ಗೊತ್ತಾ, ನೀವು ತಂದೆ ತಾಯಿಗೆ ನೀವು ಯಾರಿಗೆ ಗೊತ್ತಾ, ಅವ್ರಿಗೆ ಗೊತ್ತು ಮಗನು. ಬಟ್ ಮಗ ಒಳಗಡೆ ಇರ್ತಾರೆ ಶಕ್ತಿ, ಅದು ನೀನೇ ಪ್ರಕರಣ ಮಾಡಬೇಕು. ಅದು ನಿಂತ ಪ್ರಯತ್ನ, ಆ ಪ್ರಯತ್ನ ಮಾಡಿದ್ರೆ ರಾಜ್ಯದಲ್ಲಿ ದಾರಿದ್ರ್ಯ ಇಲ್ಲ. ನಮ್ಮ ವಂಶ ವೃಕ್ಷವು ವಿಪತ್ತಿನ ಸಾಗುತ್ತಿದ್ದೆ, ಅದರ ವಿರುದ್ಧ ಕುಟುಂಬದೊಂದಿಗೆ ಹೇಗೆ ಕೆಲಸ ಮಾಡಬೇಕೆಂದು ನಾವು ಕಲಿಯಬೇಕಾಗಿದೆ. ಅವರ್ ಫ್ಯಾಮಿಲಿ ಟ್ರೀಸ್ ಹೆಡ್ಡಿಂಗ್ ಫಾರ್ ಡಿಸಾಸ್ಟರ್. ವಿ ನೀಡ್ ಟು ಲರ್ನ್ ಹೌ ಟು ವರ್ಕ್ ವಿತ್ ದ ಫ್ಯಾಮಿಲಿ ರಾದರ್ ಎಗೇನ್ಸ್ಟ್ ಇಟ್. ನಾನು ನಿಮಗೆ ಶ್ರೀಮಂತಕ್ಕಿಂತ ಏನು ಶ್ರೀಮಂತ ಶಕ್ತಿ ನಿಮ್ದು ರಿಚ್ನೆಸ್ ಏನು ನಾನು ತೋರಿಸಿಕೊಡ್ತೀನಿ. ನೀವು ನಿಮ್ಮ ಹತ್ರನೇ ಕೆಲಸ ಮಾಡಿ, ನನ್ನ ಜೊತೆ ಬನ್ನಿ, ಪ್ರೀತಿನಲ್ಲಿ ಹೇಳಿ. ಕುಟುಂಬ, ಅವಿಭಕ್ತ ಕುಟುಂಬ, ವಂಶ ವೃಕ್ಷ ಒಟ್ಟಿಗೆ ಕಟ್ಟೋಣ, ಒಟ್ಟಿಗೆ ಕಣ್ಣೀರ್ ತೆಗೋಣ, ಒಟ್ಟಿಗೆ ಬಡವರ್ದು ಹೊಟ್ಟೆ ತುಂಬಿಸ್ತೀವಿ.